ಶಸ್ತ್ರ ಚಿಕಿತ್ಸೆ ಹಿನ್ನೆಲೆ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಮಾಜಿ ಸಿಎಂ ಈಗ ದಾಖಲಾಗಿದ್ದಾರೆ. ಬೆಂಗಳೂರಿನ ಹೆಚ್ಎಲ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆದಿದೆ. ಇವತ್ತು ಸಂಜೆ ಅವರು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ವೈದ್ಯರು ಹಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. 4 ದಿನ ಮನೆಯಲ್ಲಿ ರೆಸ್ಟ್ ಮಾಡಬೇಕು ಅಂತ, ವಿಶ್ರಾಂತಿ ಮಾಡಬೇಕು ಅಂತ. 4 ದಿನಗಳವರೆಗೆ ಸಾರ್ವಜನಿಕರ ಭೇಟಿಗೆ ಅವಕಾಶ ಇರುವುದಿಲ್ಲ. ಬೆಂಗಳೂರಿನ ಹೆಚ್ಎಲ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗ ಸಿದ್ದರಾಮಯ್ಯರಿದ್ದಾರೆ. ಶಸ್ತ್ರಚಿಕಿತ್ಸೆ ಕೂಡ ಅವರಿಗೆ ಮುಗಿದಿದೆ. ಇವತ್ತು ಸಂಜೆ ಡಿಸ್ಚಾರ್ಜ್ ಆಗ್ತಾರೆ. ಬಟ್ ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದು ನಾರ್ಮಲ್ ಆಗಿರುವಂಥ ಒಂದು ಶಸ್ತ್ರಚಿಕಿತ್ಸೆ. ಇದು ಈ ಮೂಲವ್ಯಾಧಿ ಸಮಸ್ಯೆ ಸಿದ್ದರಾಮಯ್ಯವರಿಗೆ ಬಾಧಿಸ್ತಾ ಇತ್ತು. ಈ ಹಿಂದೆಯೂ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಬಟ್ ಒಂದು ರೀತಿಯ ಸಮಸ್ಯೆ ಉಂಟಾಗಿದ್ದರಿಂದಾಗಿ ಈಗ ಮತ್ತೊಂದು ಶಸ್ತ್ರಚಿಕಿತ್ಸೆಗೆ ಸಿದ್ದರಾಮಯ್ಯರು ಒಳಗಾಗಿದ್ದಾರೆ. ಸದ್ಯಕ್ಕೆ 4 ದಿನಗಳ ಕಾಲ ಯಾವುದೇ ರೀತಿ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ ಅವರ ಮನೆ ಹತ್ತಿರ ಬರಲಿಕ್ಕೆ. ಆಮೇಲೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ದರಾಮಯ್ಯವರು ಪಾಲ್ಗೊಳ್ತಾ ಇಲ್ಲ. ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ. ಸಿದ್ದರಾಮಯ್ಯವರು ಈಗಾಗಲೇ ಹಲವು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಕನಕ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು, ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವರು ಸಹಜವಾಗಿ ದಣದಿದ್ದರು. ಬಟ್ ಅದು ಒಂದು ಕೂಡ ಕಾರಣ. ಮತ್ತು ಕೆಲವೊಂದು ಸಮಸ್ಯೆಗಳು, ಪ್ರಾಥಮಿಕವಾದಂಥ ಸಮಸ್ಯೆಗಳು ಕೂಡ ಸಿದ್ದರಾಮಯ್ಯವರು ಕಾಡ್ತಾ ಇತ್ತು. ಹಾಗಾಗಿ ರೆಗ್ಯುಲರ್ ಚೆಕಪ್ಗೂ ಒಂದು ಕಡೆ ಕಾರಣ. ಅಲ್ಲಿನ ವೈದ್ಯರು ಹೇಳೋ ಪ್ರಕಾರ ಸಾಮಾನ್ಯ ಹೊರರೋಗಿಯಾಗಿ ಅವರು ಆಗಮಿಸಿದ್ದಾರೆ ಅಂತ ಹೇಳ್ತಿದ್ದರು. ಬಟ್ ಸಣ್ಣದಂಥ ಒಂದು ಶಸ್ತ್ರಚಿಕಿತ್ಸೆಗೆ ಕೂಡ ಸಿದ್ದರಾಮಯ್ಯವರು ಒಳಗಾಗಿದ್ದಾರೆ. ಸಂಜೆ ಡಿಸ್ಚಾರ್ಜ್ ಆಗ್ತಾರೆ. ಆಮೇಲೆ 4 ದಿನಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಈಗಾಗಲೇ ವೈದ್ಯರು ಕೂಡ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಇತ್ತು, ಏನಾಗಿದೆ ಸಿದ್ದರಾಮಯ್ಯವರಿಗೆ ಅಂತ. ಸಹಜವಾದಂಥ ಒಂದು ಟ್ರೀಟ್ಮೆಂಟ್ ಇದು. ಪ್ರಮುಖವಾಗಿ ಎಷ್ಟು ದಿನಗಳ ಕಾಲಿಗೆ ಅವರು ವಿಶ್ರಾಂತಿಯಲ್ಲಿ ಇರ್ತಾರೆ ಅಂತ ಹೇಳಿ? ಪ್ರಭು, ಮಾಜಿ ಸಿಎಂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಣ್ಣ ಮಟ್ಟದ ಒಂದು ಶಸ್ತ್ರಚಿಕಿತ್ಸೆ ಇವತ್ತು ಆಗ್ಬೇಕಾಗಿದೆ. ಸೊ ಹಾಗಾಗಿ ಆಪರೇಷನ್ ಹಿನ್ನೆಲೆಯಲ್ಲಿ ಇವತ್ತು ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವತ್ತು ಸಂಜೆಯೊಳಗೆ ಅವರು ಡಿಸ್ಚಾರ್ಜ್ ಕೂಡ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಣ್ಣ ಮಟ್ಟದ ಆಪರೇಷನ್ ಅನ್ನುವಂಥದ್ದು ಈಗ ನಮಗೆ ಬಂದಿರುವಂತ ಮಾಹಿತಿ. ಯಾಕಂದ್ರೆ ದೊಡ್ಡ ಪ್ರಮಾಣದ ಆಪರೇಷನ್ ಆಗಿದ್ದರೆ ಹಲವು ದಿನಗಳ ವಿಶ್ರಾಂತಿ ಬೇಕಾಗಿತ್ತು. ಆದ್ರೆ ಸಣ್ಣ ಮಟ್ಟದ ಆಪರೇಷನ್ ಆಗಿರೋದ್ರಿಂದ ಸಂಜೆ 4 ಗಂಟೆಗೆ ಮತ್ತೆ ಅವರು ಆಪರೇಷನ್ ಮುಗಿಸಿ ಮನೆಗೆ ವಾಪಸ್ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ. ತದನಂತರ 4 ದಿನಗಳ ಕಾಲ ನೀವು ವಿಶ್ರಾಂತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ವೈದ್ಯರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗಷ್ಟೇ ನಮ್ಗೆ ಬರ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಆತಂಕ ಪಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಸಣ್ಣ ಮಟ್ಟದ ಆಪರೇಷನ್ ಆಗಿರೋದ್ರಿಂದ ಅವರು ಸಂಜೆನೆ ಇವತ್ತು ಸಂಜೆನೆ ಅವರು ವಾಪಸ್ ಆಗ್ತಾ ಇದ್ದಾರೆ. 4 ದಿನಗಳ ಕಾಲ ಸಾರ್ವಜನಿಕರಿಗೆ ಭೇಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅವರ ಆಪ್ತರು ಕೂಡ ಈಗ ಸ್ಪಷ್ಟ ಪಡ್ತಿದ್ದಾರೆ. ಯಾಕಂದ್ರೆ ಅವರ ವಿಶ್ರಾಂತಿಯಲ್ಲಿ ಇರೋದ್ರಿಂದ ಪದೇ ಪದೇ ಅವರಿಗೆ ಭೇಟಿ ಮಾಡೋದಕ್ಕೆ ಬರೋದು, ಕಿರಿಕಿರಿ ಮಾಡೋದು. ಸೊ ಈ ಕಾರಣಗಳಿಂದಾಗಿ ಯಾರು ಕೂಡ ಅವರನ್ನ ಭೇಟಿ ಮಾಡಬಾರ್ದು ಅನ್ನುವಂತ ಒಂದು ಮನವಿಯನ್ನ ಅವರ ಆಪ್ತರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅವರ ಬೆಂಬಲಿಗರಿಗೆ. ಸೊ ಹಾಗಾಗಿ 4 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು 4 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಶಿವಾನಂದ ಸರ್ಕಲ್ ನ ಸರ್ಕಾರಿ ನಿವಾಸದಲ್ಲೇ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ ಪ್ರಭು. ಅಂದ್ರೆ ಶಿವಕುಮಾರ್, ಈಗ ನಿರಂತರ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ, ದಣಿವರಿದ ಕಾರ್ಯಕ್ರಮಗಳು ಭಾಗ ಅದೊಂದಾಗಿರ್ಬೋದು, ಮತ್ತೀಗ ಚುನಾವಣೆ ಕೂಡ ನಿರಂತರ ಪ್ರವಾಸ ಮಾಡಲಿದ್ದಾರೆ, ಹಾಗಾಗಿ ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ರೆಡಿ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಪ್ರಭು. ಸಿದ್ದರಾಮಯ್ಯನವರಿಗೆ ನಿರಂತರವಾಗಿ ಕಾರ್ಯಕ್ರಮಗಳಲ್ಲೇನೋ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸರಣಿ ಸಭೆಗಳು, ಸರಣಿ ಸಮಾವೇಶಗಳು, ಹಾಗೆ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಆ ರೀತಿಯಾದಂತ ಅನಾರೋಗ್ಯ ತೊಂದರೆ ಅವ್ರಿಗೇನು ಎದುರಾಗಿಲ್ಲ. ಯಾಕಂದ್ರೆ ಇದೊಂದು ಸಣ್ಣ ಆಪರೇಷನ್ ಅನ್ನುವಂಥದ್ದನ್ನ ಅವರ ಆಪ್ತರು ಹೇಳಿರೋದ್ರಿಂದ ಇವತ್ತು ಸಂಜೆನೆ ಅವರು ಮತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾ ಇರೋದ್ರಿಂದ ಇದರ ಪ್ರಮಾಣ ಕೂಡ ತುಂಬಾ ಕಡಿಮೆ ಇದೆ ಅನ್ನುವಂಥದ್ದು ನಮ್ಗೆ ಇರುವಂತ ಮಾಹಿತಿ. ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಅವರ ಬೆಂಬಲಿಗರಿಗೂ ಕೂಡ ಯಾಕೆಂದ್ರೆ ವಿಶ್ರಾಂತಿಯನ್ನ ಪಡ್ಕೊಳ್ಬೇಕಾಗಿರೋದ್ರಿಂದ ಪದೇ ಪದೇ ಭೇಟಿಯನ್ನ ಮಾಡೋದಕ್ಕೆ ಬರೋದು ಮತ್ತೆ ಕಿರಿಕಿರಿ ಆಗತ್ತೆ ಇದು ಅನ್ನುವಂತ ಕಾರಣಕ್ಕೆ 4 ದಿನಗಳ ಕಾಲ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಈಗ ವೈದ್ಯರು ಕೂಡ ಹೇಳಿದ್ದಾರೆ. ಹಾಗಾಗಿ 4 ದಿನಗಳ ಕಾಲ ಯಾವ ಸಾರ್ವಜನಿಕರು ಕೂಡ ಭೇಟಿಗೆ ಅವಕಾಶ ಇಲ್ಲ. ಸರ್ಕಾರಿ ನಿವಾಸದಲ್ಲಿ ಅವರು ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ತದನಂತರ ಮತ್ತೆ ಅವರ ಜಿಲ್ಲಾ ಪ್ರವಾಸಗಳು ಕೂಡ ಮುಂದುವರಿಯುತ್ತೆ 4 ದಿನಗಳ ನಂತರ.
ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಸಿದ್ದರಾಮಯ್ಯ ಇವತ್ತು ಸಂಜೆ ಡಿಸ್ಚಾರ್ಜ್ ಆಗ್ತಾರೆ, ಯಾವುದೇ ರೀತಿಯಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಆಪರೇಷನ್ ಇದೆ. ಸಿದ್ದರಾಮಯ್ಯವರು ಕೂಡ ಈಗ ಮತ್ತೆ ಸಾಲು ಸಾಲು ಕಾರ್ಯಕ್ರಮಗಳು, ಚುನಾವಣಾ ಕೆಲವೊಂದಿಷ್ಟು ಸಭೆಗಳು, ಮುಂದಿನ ದಿನಗಳು ರಾಜ್ಯ ಪ್ರವಾಸ ಮಾಡಿದ್ರೆ, ಹಾಗಾಗಿ ಅವರು ಈಗಲೇ ರೆಡಿ ಆಗಬೇಕಾಗಿದೆ. ಬಟ್ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ, ಆಮೇಲೆ ಕಾರ್ಯಕರ್ತರು ಒಂದು 4-5 ದಿನಗಳ ಕಾಲ ಅವರಿಗೆ ಸ್ವಲ್ಪ ಆರಾಮಾಗಿರೋಕ್ಕೆ ಬಿಡಬೇಕು, ಫ್ರೀಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸಲಹೆ ಕೊಟ್ಟಿದ್ದಾರೆ ವೈದ್ಯರು.